ನಾನು ಪಾಶಾಪುರ ಜಿಲ್ಲಾ ಪಂಚಾಯತ್ ಮತಕ್ಷೇತ್ರ ಮತ್ತೆ ನನ್ನಲ್ಲಿ ಒಟ್ಟು 15 ಗ್ರಾಮಗಳು ನನ್ನ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಬರುತ್ತವೆ ಈಗ ನನ್ನಲ್ಲಿ ಕಾಣ್ತಾ ಇರೋ ಈ ಅಭಿವೃದ್ಧಿ ಮತ್ತು ಸುಧಾರಣೆಗೆ ಕಾರಣ ಅಂದ್ರೆ ಅದು ಸತೀಶ್ ಜಾರಕಿಹೊಳಿ ಅಣ್ಣ ಈಗಿಂದ ಹಲವು ವರ್ಷಗಳ ಹಿಂದೆ ನೀವೇನಾದರೂ ನನ್ನ ನೋಡಿದ್ರಿ ಅಂದ್ರೆ ನನ್ನ ಪರಿಸ್ಥಿತಿ ಈ ರೀತಿ ಇದ್ದಿಲ್ಲ ಮತ್ತು ಸಾಕಷ್ಟು ತೊಂದರೆ ಹಾಗೂ ಸಮಸ್ಯೆಗಳು ನನ್ನನ್ನ ಕಾಡ್ತಿದ್ದು ನನಗಿನ್ನೂ ಚೆನ್ನಾಗಿ ನೆನಪಿದೆ ರೀ ಇಲ್ಲಿನ ನನ್ನ ಜನತೆ ಕುಡಿಯುವ ನೀರಿನ ಸಲುವಾಗಿ ಸಾಕಷ್ಟು ಕಷ್ಟಪಟ್ಟು ದೂರ ದೂರದಿಂದ ತಂದಾಗ ಆವಾಗ ಸಿಕ್ಕಿರೋ ಒಂದೆರಡು ಕೂಡ ನೀರು ಬಹಳ ದಿನದವರೆಗೂ ಬಳಕೆ ಮಾಡಬೇಕಾಗಿತ್ತು ಮತ್ತೆ ನನ್ನ ಎಲ್ಲ 15 ಗ್ರಾಮಗಳಲ್ಲಿರೋ ರಸ್ತೆಗಳು ಯಾರಾದರೂ ಒಂದು ಸಾರಿ ಇಲ್ಲಿಂದ ಹೋದ್ರೆ ಮತ್ತೆ ಅದೇ ರಸ್ತೆಯಿಂದ ಬರುವ ಮನಸ್ಸು ಮಾಡ್ತಿದ್ದಿಲ್ಲ ಇನ್ನು ಶಿಕ್ಷಣ ಅಂತೂ ಕೇಳಲೇಬೇಡಿ ಸರಿಯಾದ ಸುಧಾರಣೆ ಇರದ ಶಾಲೆಗಳು ಮತ್ತು ಸರಿಯಾದ ಕಲಿಕೆ ಮಕ್ಕಳಿಗೆ ಸಿಗ್ತಿರಲಿಲ್ಲ ಇದೆಲ್ಲ ಬಿಡಿ ಇನ್ನು ಈ ಊರುಗಳ ಕತ್ತಲಿನ ಭವನೆ ಯಾವ ರೀತಿ ಇತ್ತು ಅಂದ್ರೆ ಸಂಜೆ ಆಗೋದ್ರ ಒಳಗೆ ಜನ ಮನೆ ಸೇರ್ಕೊಳ್ಳೋ ಪರಿಸ್ಥಿತಿ ಇತ್ತು ಇದೆಲ್ಲ ನೋಡಿ ನನಗನಿಸಿತ್ತು ನಾನು ಅಂದ್ರೆ ಪಾಶಾಪುರ್ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಉದ್ದಾರನೇ ಆಗೋಲ್ಲ ಅಂತ ಯಾಕಂದ್ರೆ ನನ್ನ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡೋರೆ ಯಾರೂ ಇರಲಿಲ್ಲ ಆದ್ರೆ ಎಲ್ರಿಗೂ ಒಂದು ಒಳ್ಳೆ ಕಾಲ ಬರೋ ಹಾಗೆ ನನಗೂ ಒಂದು ಒಳ್ಳೆ ಕಾಲ ಬಂತು ಮತ್ತು ಅದು ಇದುವರೆಗೂ ಕೂಡ ನಡೀತಾ ಇದೆ ಇದೆಲ್ಲ ಒಳ್ಳೆ ಕಾಲ ಬಂದಿದ್ದು ಬೇರೆ ಯಾರಿಂದಾನೂ ಅಲ್ಲ ನಮ್ಮ ಹೆಮ್ಮೆಯ ಸತೀಶ್ ಜಾರಕಿಹೊಳಿ ಅವರಿಂದ ಯಾವಾಗ ಅವರು ಅಧಿಕಾರಕ್ಕೆ ಬಂದ್ರೋ ಆವಾಗಿಂದ ಇಲ್ಲಿಯವರೆಗೂ ನನ್ನಲ್ಲಿ ಆದಂತ ಅಭಿವೃದ್ಧಿ ಹಾಗೂ ಸುಧಾರಣೆ ಕಾರ್ಯಗಳನ್ನು ನೋಡಿದ್ರೆ ನಾನು ಕೂಡ ಇತರೆ ಅಭಿವೃದ್ಧಿ ಹೊಂದಿರುವ ಗ್ರಾಮಗಳು ಮತ್ತು ನಗರಗಳಿಗೆ ಪೈಪೋಟಿ ನೀಡುವ ಹಾಗೆ ಆಗಿದೆ ಇಲ್ಲಿರುವಂತ ನದಿ ನಾಲ ಮತ್ತು ರಸ್ತೆಗಳ ಮೇಲೆ ಬ್ರಿಡ್ಜ್ಗಳನ್ನು ನಿರ್ಮಾಣ ಮಾಡಿಸಿ ನನ್ನ ಅಭಿವೃದ್ಧಿ ಎಲ್ಲ ತರಹದ ಜೊತೆ ರಸ್ತೆಗಳ ಮೂಲಕ ನಗರಗಳಿಗೆ ತಲುಪುವ ಹಾಗೆ ಮಾಡಿದ್ದಾರೆ ಸತೀಶಣ್ಣ ಈ ಮೊದಲು ಇದ್ದಂತ ನೀರಿನ ಬವನೆ ನೀಗಿಸೋಕೆ ಮಾನವ ನಿರ್ಮಿತ ಕೆರೆಗಳನ್ನ ನಿರ್ಮಾಣ ಮಾಡಿಸಿ ಪ್ರತಿ ಹಳ್ಳಿಯ ಪ್ರತಿ ಮನೆಗೆ ನೀರಿನ ನಳಗಳನ್ನ ಕೂರಿಸಿ ಮನೆ ಮನೆಗೆ ನೀರು ಬರೋ ವ್ಯವಸ್ಥೆ ಮಾಡಿದ್ದಾರೆ ಸತೀಶಣ್ಣ ಮತ್ತೆ ರಸ್ತೆಗಳ ಸುಧಾರಣೆ ಯಾವ ರೀತಿ ಆಗಿದೆ ಅಂದ್ರೆ ಮುಂದಿನ ಹಲವಾರು ವರ್ಷಗಳವರೆಗೆ ರಿಪೇರಿ ಬಾರದಂತೆ ನಿರ್ಮಾಣ ಮಾಡಿಸಿದ್ದಾರೆ ಮತ್ತೆ ನಮ್ಮ ಹಳ್ಳಿಗಳ ಕತ್ತಲೆ ಪರಿಸ್ಥಿತಿ ವಿದ್ಯುತ್ ದೀಪಗಳು ಮತ್ತು ಹೈಮಾಸ್ ದೀಪಗಳ ಮುಖಾಂತರ ರಾತ್ರಿಯಲ್ಲೂ ನಮ್ಮ ಊರುಗಳ ಬೆಳಕನ್ನ ಹೊರಸೂಸುವ ಹಾಗೆ ಮಾಡಿದ್ದಾರೆ ಸತೀಶಣ್ಣ ಇನ್ನು ಶಿಕ್ಷಣ ವ್ಯವಸ್ಥೆ ಎಲ್ಲ ಸರ್ಕಾರಿ ಶಾಲೆಗಳನ್ನ ಹೈಟೆಕ್ ಮಾಡಿಸಿ ಕಾಲೇಜ್ಗಳ ನಿರ್ಮಾಣದ ಜೊತೆಗೆ ಮಕ್ಕಳ ಶಿಕ್ಷಣದ ಭವನೆಯನ್ನು ಕೂಡ ನೀಗಿಸುವಂತ ಮಾದರಿ ಕೆಲಸ ಮಾಡಿದ್ದಾರೆ ಸತೀಶಣ್ಣ ಮತ್ತು ಇಲ್ಲಿನ ಮಕ್ಕಳು ರಾಜ್ಯ ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದ್ದಾರೆ ನನ್ನಲ್ಲಿ ಇರುವ ಜನತೆಯ ಸಮಸ್ಯೆಗಳನ್ನ ಕೇಳಿ ಇಲ್ಲ ಅಥವಾ ಆಗೋಲ್ಲ ಅನ್ನೋ ಮಾತೆ ಹೇಳದೆ ಸರ್ವತೋಮುಖ ಅಭಿವೃದ್ಧಿ ಕಾರ್ಯಗಳಿಂದ ನನ್ನಷ್ಟೇ ಅಲ್ಲ ಇಡೀ ಕರ್ನಾಟಕದ ಯಾವ ಭಾಗದ ಜನ ಸಮಸ್ಯೆ ಅಂತ ಬಂದರೂ ಇಲ್ಲ ಅನ್ನೋ ಮಾತೆ ಸತೀಶಣ್ಣ ಅವರಲ್ಲಿಲ್ಲ ಅದಕ್ಕೆ ಇಡೀ ನನ್ನ ಪಾಶಾಪುರದ ಪ್ರತಿ ಹಳ್ಳಿಯ ಪ್ರತಿಯೊಬ್ಬರು ಹೇಳೋದು ಸತೀಶಣ್ಣ ಅವರಿಗೆ ನಮ್ಮ ಮತ ಅದು ನಮ್ಮದೇ ಅಭಿವೃದ್ಧಿಗಾಗಿ ಹಿತ